ಸೊ ಯಾವ್ದೋ ಅವ್ರ ಹುಡುಗಂಗೆ ನೀವು ಬೈತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬೈರಿ ನೋಡೋಣ. ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾವ ನಾವು ನಿಮ್ಗೆ. ಏ ನೀಕೆಂತ ಮಂಡೆ ಸರಿಲ್ಲ ನೀಕ್ ಎಂತ ನಾನು ನಿನ್ ಕಕ್ಕಲಂಜ ಏನ ಕಣ್ಣ ಫೋನ್ ಮಾಡಿ ಇರಿಟೇಟ್ ಮಾಡಿ ಅನ್ನುಳ್ಯಾ. ನೀ ಕಣ್ಣತ ನಾನು ಕಾಲ್ ಮಾಡತ್ತ ಅಂದು ನನ್ನ ಅಣ್ಣಿಂದಿಲ್ಲ ಅಕ್ಕಲೆಂಜ ನಾ ಚಡಿ ಬಂದ ಅಂಡು ಪ್ಲೀಸ್ ನನ್ನ ಇರಿಟೇಟ್ ಮಾಡತ್ತ ನಾಕ್ ಮಡೆ ತಿಂಗಳ ಅರ್ಜುನ್ ತಿಂದ ಫೋನ್ ಬೇರ ನಾಯಿ ನಿಡ ನಾಯಿ ಮಡಿಕೇರಿ ಹಾಡು ಮಡಿಕೇರಿ ಸಿಪಾಯಿ ಹಾಡು ಮಡಿಕೇರಿ ಸಿಪಾಯಿ ಮುತ್ತು ತಾತು ಮೊಲೇಲು ಅದರ ಓ ಅದರ ಮಧುರ ಓ ಮಧುರ ನಂಗಡ ಪ್ರೇಮವೋ ದುಂಬಾ ಚಾಯಿ ಚಾಯ್ ಕತ್ತಿ ಮೂಡಿಕ ತುಂಬಾ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಕ್ರಿಶನ್ಸ್ ಜೊತೆಗೆ ಹಾಡಿದ್ರಿ. ಕೃಷಿ ಫ್ರೆಂಡ್ಸ್ ಅಂತೂ ತುಂಬಾ ಜನ ಇದ್ದಾರೆ. ನಿಮ್ಮ ಫಸ್ಟ್ ಬಾಯ್ ಫ್ರೆಂಡ್ ಇದಾನೆ ಒಬ್ಬ, ಇವಾಗ ಮದ್ವೆ ಆಗಿದ್ದಾನೆ ಪಾಪ. ಬಾಯ್ ಫ್ರೆಂಡ್ ಇದ್ರು, ಇನ್ಫ್ಯಾಕ್ಟ್ ನಾನು ಮುಂಚೆ ಕೂಡ ಅದು ಹೇಳಿದ್ದೀನಿ, ಐ ವಾಸ್ ವೋಕಲ್ ಅಬೌಟ್ ಇಟ್, ಬಟ್ ನೌ ಹೀ ಇಸ್ ಮ್ಯಾರಿಡ್ ಸೆಟಲ್. ಸೊ ಓಕೆ, ತೊಂದರೆ ಕೊಡ. ಓಕೆ, ಫಸ್ಟ್ ಲವ್ ಬಗ್ಗೆ ಹೇಳಿ, ಹೇಗಾಯ್ತು ಅಂತ. ಲವ್ ಎಟ್ ಫಸ್ಟ್ ಸೈಟ್ ಫಾರ್ ಮೀ. ನಾನು ಅವ್ರನ್ನ ಒಂದು ಪಾರ್ಟಿಯಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಬಟ್ ಅವತ್ತು ಆ ಪಾರ್ಟಿಲಿ ಅವ್ರನ್ನ ನೋಡಿದೆ. ನನ್ನ ಫ್ರೆಂಡ್ದು ಫ್ರೆಂಡ್ ಅವರು, ಸೊ ಅವ್ರು ಅವರ ಒಂದು ಬಾಯ್ಸ್ ಗ್ಯಾಂಗ್ ಜೊತೆ ಬಂದಿದ್ದು. ನಾವೊಂದು 4-5 ಜನ ಹುಡುಗಿರಿದ್ವಿ. ಸೊ ನನ್ನ ರೂಮ್ಮೇಟ್ದು ಫ್ರೆಂಡ್ ಅವರು, ಅವನ ಹುಡುಗ. ಸೊ ಅವ್ರು ಬಂದರು. ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಟು ಟಾಕ್ ಆ್ಯಂಡ್ ಆಲ್ ದಟ್. ಅವ್ರು ಅವ್ರು ಪಾಡಿಗಿದ್ರು, ಅವ್ರ ಪಾಡಿಗೆ ನಾನು ನನ್ನ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿದ್ದೆ. ಐ ಡೋಂಟ್ ನೋ ಹೌ ಅವ್ರನ್ನ ಅಂದರೆ ಮಾತಾಡಿಸ್ದೇ ಇದ್ರು ಕೂಡ ಸಮ್ ಹೌ ಐ ವಾಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಟ್ ಗೈ. ಸೊ ನಾನು ಅನ್ಕೊಂಡೆ ಪ್ರಾಬಬ್ಲಿ ಪಾರ್ಟಿಲಿ ಇದ್ದೀವಿ, ವಿ ಆರ್ ಹೈ ಆ್ಯಂಡ್ ಆಲ್ ದಟ್, ನಾಳೆ ಅಷ್ಟರಲ್ಲೆಲ್ಲ ಮರ್ತೋಗ್ಬಿಟ್ಟಿದ್ದು. ಬಟ್ ನೆಕ್ಸ್ಟ್ ಡೇ ನಾನು ಎದ್ದಾಗ ಹಿ ವಾಸ್ ದ ಫಸ್ಟ್ ಥಾಟ್ ಇನ್ ಮೈ ಮೈಂಡ್. ಆಮೇಲೆ ಐ ಟ್ರೈಡ್ ಮೆಸೇಜ್ ಗೇಮ್ ಟಾಕಿಂಗ್ ಟು ಹಿಮ್ ಥ್ರೂ ಮೈ ಫ್ರೆಂಡ್, ವಿತ್ ಮೈ ಫ್ರೆಂಡ್ ಅಗೇನ್. ನಾನು ಅವ್ರ ಸತಿ ಅವ್ರನ್ನ ಮೀಟ್ ಮಾಡಿದೆ. ನನ್ನ ಫ್ರೆಂಡ್ ಅವ್ರ ಡಿನ್ನರ್ಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಅವ್ರ ಫ್ರೆಂಡ್ ಜೊತೆ ಡಿನ್ನರ್ಗೆ ಮೀಟ್ ಮಾಡ್ಬೇಕು, ನಾನು ಅವ್ರ ಜೊತೆ ಹೋಗಿದ್ದೆ. ಆಕ್ಚುಲಿ ಅವರಿಬ್ರು ಫ್ಲರ್ಟ್ ಮಾಡ್ತಾ ಇದ್ರು. ಬಟ್ ಅವತ್ತೇನಾಗಿತ್ತು ಅಂದರೆ, ಡಿನ್ನರ್ ಮುಗಿಸ್ಕೊಂಡು ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ವಿ ನಾವು ಇಬ್ಬರೂ. ಅವಳಿಗೆ ಬೆಳಗ್ಗೆ 8:00 ಕೆಲಸ, ನನಗೆ ಸಂಜೆ 4:00 ಕೆಲಸ, ಬಿಕಾಸ್ ಐ ವಾಸ್ ವರ್ಕಿಂಗ್ ಫಾರ್ US ಶಿಪ್. ಸೊ ಅವಳು ಹೋಗ್ಬಿಟ್ಲು, ನಾನು ಅಲ್ಲೇ ಉಳ್ಕೊಂಬಿಟ್ಟೆ. ದಟ್ಸ್ ಹೌ ವಿ ಸ್ಟಾರ್ಟೆಡ್ ಟಾಕಿಂಗ್. ಆ್ಯಕ್ಚುಲಿ ಮಾತಾಡಿದ್ವಿ, ಎಲ್ಲ ಆಯಿತು. ಅದಾದ್ಮೇಲೆ ನಾನು ಅವ್ರ ನಂಬರ್ ಕೇಳಿದೆ, ನಂಬರ್ ಎಕ್ಸ್ಚೇಂಜ್ ಆಯಿತು. ದೆನ್ ಆಫ್ಟರ್ ಅ ವೀಕ್ ಐ ಪ್ರಪೋಸ್ಡ್ ಹಿಮ್. ಹಿ ಡಿಂಟ್ ಅಗ್ರಿ ಫಾರ್ 1 month. ಒನ್ ಮಂತ್ ಅಲ್ಲಿ ಒಂದ್ ದಿನ ಏನಾಗಿತ್ತು ಅಂದ್ರೆ, ಹಿ ಸೆಡ್ ಓಕೆ ಫೈನ್. ನಂಗೆ ಜನರಲ್ ಆಗಿ ಮಾತಾಡ್ತಾ, ನಾನು ಇವತ್ತು ಅವ್ರ ಫ್ಯಾಮಿಲಿ ಎಲ್ಲ ಕಾರ್ವಾರ್ ಇರೋದು, ಸೊ ನಾನು ಕಾರ್ವಾರ್ಗೆ ಹೋಗ್ತಾ ಇದ್ದೀನಿ. ಓಕೆ, ಅವ್ರ ಊರಿಂದ ಕಾರ್ವಾರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. ಓಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಸಂಜೆ 5:00 ನನ್ನ ಕ್ಯಾಬ್, 4:00 ನನ್ನ ಕ್ಯಾಬ್ ಬರುತ್ತೆ ಇವಾಗಲೂ ಆಫೀಸ್ಗೆ ಹೋಗಿ ಅಂತ ಹೇಳ್ಬಿಟ್ಟು. ಸೊ 4:00 ನಂಗೆ ಕೆಳಗಡೆ ಬಂದರೆ 4:00 ಎಕ್ಸಾಕ್ಟ್ಲಿ ಹಿ ವಾಸ್ ದೇರ್, ಕ್ಯಾಬ್ ವಾಸ್ ನಾಟ್ ದೇರ್. ದೆನ್ ಹಿ ಕೇಮ್ ವಿತ್ ಫ್ಲವರ್ಸ್ ಅಂಡ್ ಹಿ ಸೆಡ್ ಯೆಸ್ ಟು ಮಿ. ನೀವು ಅವಾಗ ಹೋದ್ರ ಕಾರ್ವಾರ್ಗೆ? ಕಾರ್ವಾರ್ಗೆ ಹೋಗಿಲ್ಲ, ಅವ್ರ ಜೊತೆ ನಾನು ಆಫೀಸ್ಗೆ ಹೋದೆ, ಆಫೀಸಲ್ಲಿ ಡ್ರಾಪ್ ಮಾಡಿದ್ರು. ಸೊ ವಿ ವೇರ್ ಡೇಟಿಂಗ್ ಫಾರ್ ಆಲ್ಮೋಸ್ಟ್ 4.5 years.